دي انا عملت عيلة موجودين. انا مالي لا مارتي تبارك في عملها. اوكي كيف انت؟ الو سام كيف انت؟ با खेल से ते गुरुगले ओके ननो एवं अनुमान कौशले जनकस्य किं प्रश्नेन स्वयमेव कस्मान् न प्रतिपद्यते इति ಕಿಂಚೋತಿ ಪ್ರಶ್ನೆ ಮಾಡಬೇಕಾದ್ರೆ ಅವರ ಅಭಿಪ್ರಾಯ ಏನ್ ತೆಗೆದು ಭಾಷಿಕಾರರು ಈ ದೇಹೇಂದ್ರಿಯ ಸಂಘಾತಗಳು ವ್ಯವಹಾರ ಮಾಡ್ತಾ ಇದೆಯಲ್ಲ, ಈ ಮನುಷ್ಯನ ವ್ಯವಹಾರಕ್ಕೆ ದೇಹೇಂದ್ರಿಯ ಸಂಘಾತಗಳಲ್ಲೇ ಒಂದಾಗಿರ್ತಕ್ಕಂಥ ಬೆಳಕಿನಿಂದಲೋ ಅಥವಾ ವ್ಯತಿರಿಕ್ತವಾದ ಜ್ಯೋತಿಷ್ಯದಿಂದಲೋ ಅಂತ ಮನಸ್ಸಿಟ್ಕೊಂಡು ಪ್ರಶ್ನೆ ಮಾಡ್ತಿದ್ದಾನೆ. ಅಂದ್ರೆ ವ್ಯವಹಾರ ಅಂತ ಮಾಡ್ತಿದ್ದಾನೆ ಮನುಷ್ಯ, ಹೋಗೋದು ಬರೋದು ಕೊಡೋದು ತಗೊಳ್ಳೋದು ಎಲ್ಲ ಕ್ರಿಯಾಕಾರ ವ್ಯವಹಾರ ಮಾಡ್ತಿದ್ದಾರಲ್ಲ, ಆ ವ್ಯವಹಾರ ಮಾಡಿ ಒಂದು ಬೆಳಕು ಬೇಕಲ್ಲ. ಆ ಬೆಳಕು ಈ ದೇಹೇಂದ್ರಿಯ ಸಂಘಾತದಲ್ಲಿ ಯಾವುದೋ ಒಂದಕ್ಕೋ ಇದಕ್ಕಿಂತ ಬೇರೆಯಾಗಿರೋದು ಯಾವುದಕ್ಕೋ ಅಂತ ಇದು ಪ್ರಶ್ನೆ. ಇಲ್ಲಿ ವ್ಯತಿರಿಕ್ತವನ್ನು ತೋರಿಸಿದ್ರೆ ಆದಿತ್ಯನು ದೇಹೇಂದ್ರಿಯ ಸಂಘಾತಕ್ಕೆ ಬೇರೆಯಾಗಿರುವನು, ಅವನ ಬೆಳಕಿನಿಂದ ವ್ಯವಹಾರ ಮಾಡ್ತಾನೆ ಅಂತ ನಾವು ತೀರ್ಮಾನ ಮಾಡಿದ್ರೆ ಅದೃಷ್ಟವಾದ ಜ್ಯೋತಿಷ್ಯ ಕೂಡ ದೇಹದ ಸಂಘಾತಿಯಿಂದ ವ್ಯತಿರಿಕ್ತವಾದ ತೀರ್ಮಾನ ಆಗುತ್ತೆ. ಅದೃಷ್ಟವಾದ ಆತ್ಮ ಜ್ಯೋತಿಷ್ಯ ಆ ದೇಹದ ಸಂಘಾತ ಸೇರಿದ್ದಲ್ಲ ಅನ್ನೋದು ಇದರಿಂದ ತೀರ್ಮಾನ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ರೀತಿ ವ್ಯತಿರಿಕ್ತ ಅಂದ್ರೆ ಬೇರೆಯಾದ ಬೆಳಕಿನಿಂದ ವ್ಯವಹಾರ ಮಾಡ್ತಾನೋ, ಇದರಲ್ಲಿ ಸೇರಿದ್ದಾದ ಒಂದು ಬೆಳಕಿನಿಂದ ವ್ಯವಹಾರ ಮಾಡ್ತಾನೋ ಅಂತ ಕೇಳಿದ್ದಕ್ಕೆ ಇಷ್ಟೆಲ್ಲ ಒಂದು ಅನುಮಾನ ಕೌಶಲ ಇದ್ರೆ ಅನುಮಾನ ಮಾಡುವುದು ನೈಪುಣ್ಯತೆ ಅವನಿಗಿದ್ದರೆ ಜನಕ ಯಾಕೆ ಪ್ರಶ್ನೆ ಮಾಡ್ಬೇಕಾಗಿತ್ತು ತಾನೇ ವಿಚಾರ ಮಾಡಿ ವಿಚಾರ ಮಾಡಿ ಅವರು ನಾನು ಹೋಗೋದು ಬರೋದು ವಿಚಾರ ಯಾವುದೋ ಬೆಳಕಿನಿಂದ ವ್ಯವಹಾರ ಮಾಡ್ತೀನಿ ಬೇರೆ ಆಗಿರ್ಬೇಕು ಹೊರತು ದೇಹದ ಸಂಘಾತಕ್ಕೆ ಸೇರಬಾರದು ಅಂತ ಅವನೇ ವಿಚಾರ ಮಾಡಿಸಿಕೊಳ್ಬಹುದಾಗಿತ್ತಲ್ಲ, ಏನು ಕೇಳೋದು ಹೇಳ್ತು ಯಾಜ್ಞವಲ್ಕ್ಯರ ಹತ್ರ ಅಂತ ಪೂರ್ವಪಕ್ಷಿ. ತಾನೇ ಯಾತಕ್ಕೆ ಅರಿಲಿಲ್ಲ ಕೇಳೋದು ಏನಿತ್ತು ಅಂತ ಅದಕ್ಕೆ ಮುಚ್ಚ ಕೊಡ್ತಿದ್ದಾರೆ. ಸತ್ಯಮೇತದ್ದು ನಿಜ, ಈ ಅನುಮಾನ ಕೋಶ ಇದೆ ಆದ್ರೂ ಕೂಡ ವ್ಯತಿರಿಕ್ತವಾದ ಜ್ಯೋತಿಷ್ಯನಲ್ಲಿ ಭೌತಿಕವಾದ ಜ್ಯೋತಿಷ್ಯ ಅಭೌತಿಕವಾದ ಜ್ಯೋತಿಷ್ಯ ಎರಡು ತರಹ ಇದೆ. ಈಗ ಭೌತಿಕವಾದ ಆದಿತ್ಯಾದಿ ಜ್ಯೋತಿಷ್ಯ ಏನಿದೆ ಅದು ಸ್ವಲ್ಪ ಗೊತ್ತಾಗ್ಬಿಡುತ್ತೆ, ಆತ್ಮ ಜ್ಯೋತಿಷ್ಯ ಏನಿದೆ ಅದು ಅಭೌತಿಕವಾದದ್ದು, ಅದು ಅನುಮಾನದಿಂದಲಾಗಲಿ ತರ್ಕದಿಂದಲಾಗಲಿ ದೃಷ್ಟಾಂತದಿಂದಲಾಗಲಿ ಗೊತ್ತಾಗುವಂಥದ್ದಲ್ಲ. ಹಾಗಾಗಿ ಆ ಲಿಂಗಲಿಂಗ ಲಿಂಗಲಿಂಗಿ ಸಂಬಂಧ ವಿಶೇಷಣ ಲಿಂಗಲಿಂಗಿ ಸಂಬಂಧ ವಿಶೇಷಣ ಅತ್ಯಂತ ಸೂಕ್ಷ್ಮ್ಯಾತ್ ದುರ್ವಬೋಧತಾಂ ಮನ್ಯತೆ ದುರ್ವಬೋಧತಾಂ ಮನ್ಯತೆ ಬಹೂನಾಮಿ ಪಂಡಿತಾನಾಂ ಬಹೂನಾಮಿ ಪಂಡಿತಾನಾಂ ಏಕಸ್ಯ ಏಕಸ್ಯ ಲಿಂಗಿ ವ್ಯವಹಾರ ಲಿಂಗ ವ್ಯವಹಾರ ಸಾಧನವಾದಂತ ಒಂದು ಹೌದು ಲಿಂಗ ಅಂದ್ರೆ ಗುರುತು ವ್ಯವಹಾರ ಮಾಡ್ತಾ ಇರೋ ಗುರುತು ಎಲ್ಲ ಇದಕ್ಕೆ ಯಾವುದೋ ಒಂದು ಲಿಂಗ ಉಳ್ಳದ್ದಾಗಿರುವ ಬೆಳಕಿರ್ಬೋದು. ಲಿಂಗವೇ ಬೆಳಕು ಲಿಂಗಿ ವ್ಯವಹಾರ ಇಲ್ಲ ಲಿಂಗ ಅಂದ್ರೆ ವ್ಯವಹಾರ ವ್ಯವಹಾರ ಲಿಂಗಿನೇ ವ್ಯವಹಾರ ಜ್ಯೋತಿಷ್ ಈ ಒಂದು ಸಂಬಂಧ ಇದೆಯಲ್ಲ ಯಾವುದೋ ಒಂದು ಬೆಳಕಿನಿಂದ ವ್ಯವಹಾರ ನಡೆಯುತ್ತೆ ಅನ್ನೋದು ಏನಿದೆ ಇದು ಈ ವಿಶೇಷಗಳು ಅತ್ಯಂತ ಸೂಕ್ಷ್ಮವಾಗಿದೆ. ಇದು ಒಂದು ಹಂತದವರೆಗೆ ಸೂಕ್ಷ್ಮವಾಗಿದೆ. ಆದಿತ್ಯನ ಬೆಳಕು ವ್ಯವಹಾರ ಮಾಡ ಸಾಧನ ಅಥವಾ ಅಗ್ನಿ ಬೆಳಕು ಈ ಬೆಳಕಲ ವ್ಯವಹಾರ ಸಾಧನ ಸ್ಥೂಲ ಇದು ಹೀಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇವೆಲ್ಲ ಇದೇ ಇದ್ದಾಗ ಯಾವುದೋ ಒಂದು ಬೆಳಕಿರ್ಬೇಕಲ್ಲ ವ್ಯವಹಾರ ಮಾಡಕ್ಕೆ, ಆದಿತ್ಯನೂ ಇಲ್ಲ ಅಗ್ನಿಯೂ ಇಲ್ಲ ಭಾಗಾದಿಗಳು ಇಲ್ಲ ಅಂತಂದಾಗ ಆ ಒಂದು ಅಭೌತಿಕವಾದ ಯಾವ ಬೆಳಕಿನಿಂದ ವ್ಯವಹಾರ ಮಾಡ್ತಾನೋ ಆ ಲಿಂಗಿಯು ಈ ವ್ಯವಹಾರ ಎಂಬ ಲಿಂಗವು ಈ ಇವಳ ಸಂಬಂಧ ಇದೆಯಲ್ಲ ಈ ಸಂಬಂಧ ವಿಶೇಷ ಅತ್ಯಂತ ಸೂಕ್ಷ್ಮ ಗೊತ್ತಾಗೋದಿಲ್ಲ ಅದೇ ಕಾರ್ಯ ಮಾಡುತ್ತೆ ಅರ್ಥ ಆಗಲ್ಲ. ಆತ್ಮ ಚೈತನ್ಯವು ಈ ಕಾರ್ಯಕ್ರಮದಂತಹ ಅದಕ್ಕೆ ಹೆಲ್ಪ್ ಕಾರ್ಯ ಮಾಡುತ್ತೆ ಅನ್ನೋದು ಅಂತ ಬಗ್ಗೆ ಕಲಿಸಿಕೊಳ್ಳೋದಕ್ಕೆ ಬ್ಯಾಟ್ರಿ ಹಾಕು ಬ್ಯಾಟ್ರಿ ಹಾಕಿ ಹೋದರೆ ಕರೆಂಟ್ ಬಂತು.
ಕೇಳ್ಕೊಂಡು ಹೋದಂಗ ಆಗ್ತಾ ಇದೆ, ಕರೆಕ್ಟ್ ಆಗಿ ಏನು ಅರ್ಥ ಆಗ್ತಾ ಇಲ್ಲ. ಗುರುಗರ ಅಂತಿದೆ ಗುರುಗಳ ಮೈಕ್. ಒಬ್ಬರಾದ
ಇಲ್ಲ ಅವ್ರದ್ದೆಲ್ಲ ಏನೋ ಪ್ರಾಬ್ಲಮ್ ಇದೆ ಅಲ್ಲಿ. ಅಕ್ಕ ಮ್ಯೂಟ್ ಮುಖಿ ಒಂದು ಹಾಕುವಾಗ ಕ್ಲಾರಿಟಿ ಇಲ್ಲ, ಸುಮ್ನೆ ಸೌಂಡ್ ಬರ್ತಾ ಇದೆ ಅಷ್ಟೇ. ಸೌಂಡ್ ಬರುತ್ತೆ ಬಟ್ ನೀವ್ ಏನ್ ಮಾತಾಡ್ತಿದೀರ ಗೊತ್ತಾಗ್ತಾ ಇಲ್ಲ.
ಶಬ್ದಗಳೆಲ್ಲ ಕಲಸಿ ಹೋಗ್ತಾ ಇದೆ, ಸ್ಪಷ್ಟವಾಗಿ ಏನು ವರ್ಡ್ ಒಂದೇ ಒಂದ್ ಶಬ್ದವೂ ಅರ್ಥ ಆಗ್ತಾ ಇಲ್ಲ. ಸರಿ, ಇಲ್ಲ ಏನಾದ್ರೆ ಒಂದು ಅಂದ್ರೆ ಅದು ಯಾಕೆ ಇದಾಗ್ತಿದೆ ಗೊತ್ತಾಗ್ತಿಲ್ಲ. ವಾಯ್ಸ್
ಇದು ಡೈರೆಕ್ಟ್ ಆಗಿ ಫೋನ್ ಅಲ್ಲಿ ಸಿಗತ್ತ ನೋಡಿ ಗುರುಗಳ, ಫೋನ್ ಅಲ್ಲಿ ಕಷ್ಟನ? ಸುಮಂತ ಮಾತಾಡು, ಸ್ವಲ್ಪ ಕೇಳಿಸ್ತಾ ಇದೆ. ಹಾ, ಈ ಕೇಳಿಸತ್ತೆ ಕೇಳಿಸುತ್ತೆ. ವ್ಯವಹಾರ ಆಗ್ತಾ ಇದೆಯಲ್ಲ, ಆ ವ್ಯವಹಾರಕ್ಕೆ ಸಾಧನ ಮಾಡಿ ಬೆಳಕು ಯಾವುದು ಅಂತ ಬೆಳಕಿಗೆ ವ್ಯವಹಾರ ಮಾಡಕ್ಕಾಗಲ್ಲ. ಆ ಬೆಳಕು ದೇಹೇಂದ್ರಿಯ ಸಂಘಾತಕ್ಕೆ ಸೇರಿದ್ದಾರೆ ಯಾವುದೋ ಒಂದರಿಂದ ಆಗುತ್ತೆ, ಆ ಒಂದರ ಬೆಳಕು ಅದ ದೇಹೇಂದ್ರಿಯ ಸಂಘಾತಕ್ಕಿಂತ ಬೇರೆ ಯಾವುದರ ಬೆಳಕು ಅಂತ ಪ್ರಶ್ನೆ. ಇಷ್ಟೆಲ್ಲ ಅವರು ಅನುಮಾನ ಕೌಶಲ ಬಿದ್ದಿದ್ರೆ ತಾನೇ ಯಾಕೆ ಮಾಡ್ಕೋಬಾರ್ದಾಗಿತ್ತು ಅಂತ ಮಾಡ್ತಿದ್ದಾರೆ, ಪೂರ್ವಕ್ಕೆ ಆಕ್ಷೇಪ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದಾರೆ, ಇಲ್ಲ ಈ ಲಿಂಗಲಿಂಗ ಸಂಬಂಧ ಇದೆಯಲ್ಲ, ವ್ಯವಹಾರ ಲಿಂಗಕ್ಕೂ ಅದಕ್ಕೆ ಲಿಂಗಿಯ ಬೆಳಕಿಗೂ ಸಂಬಂಧ ವಿಶೇಷಗಳು ಅತ್ಯಂತ ಸೂಕ್ಷ್ಮವಾದದ್ದಾದ್ದರಿಂದ ಇದು ಬಹಳ ತುಂಬ ಕಷ್ಟ ಎಂಬುದಾಗಿ ಯೋಚನೆ ಮಾಡಿ ಇದನ್ನ ಈ ರೀತಿ ಹೇಳ್ತಾ ಇದೆ. ಪಂಡಿತರಿಗೂ ಅನೇಕ ಪಂಡಿತರಿಗೂ ತುಂಬಾ ಕಷ್ಟವಾಗಿರುವಾಗ ಒಬ್ಬನಾದ ಜನಕನ ವಿಚಾರ ಹೇಳೋದು ಏನಿದೆ? ಅತೇ ಬಹಿ ಧರ್ಮ ಸೂಕ್ಷ್ಮ ನಿರ್ಣಯ ವ್ಯಾಪಾರ ಇಷ್ಯತೆ ಪುರುಷ ವಿಶೇಷ ಅಪೇಕ್ಷ್ಯತೆ. ಅದೇ ಕಾರಣಕ್ಕಾಗಿ ಧರ್ಮಶಾಸ್ತ್ರದಲ್ಲಿ ಸೂಕ್ಷ್ಮವಾದ ಧರ್ಮ ವಿಚಾರ ನಿರ್ಣಯ ಮಾಡುವ ಒಂದು ಸಂದರ್ಭ ಬಂದಾಗ ಅದಕ್ಕೆ ಒಂದು ಪರಿಷತ್ತು ಬೇಕು, ಪರಿಷತ್ತಲ್ಲಿ ತೀರ್ಮಾನ ಆಗ್ಬೇಕು ಅಂತ ಅವ್ರು ಇಷ್ಟಪಟ್ಟುಕೊಂಡಿದ್ದಾರೆ. ಅದಕ್ಕೆ ಒಂದು ವೇದ ಕಲಿತವರು 10 ಜನ, 4 ವೇದ ಕಲಿತವರು 4 ಜನ, ತತ್ವಜ್ಞಾನಿ ಆದ್ರೆ ಒಬ್ಬ ಇದ್ರು ಆಗತ್ತೆ ಪರಿಷತ್ತು ಅಂತ. ಒಬ್ಬ ತತ್ವಜ್ಞಾನಿ ಇದ್ರು, 4 ವೇದ ಕಲಿತವ್ರು 4 ಜನ ಇದ್ರು, 1 ವೇದ ಜನ ಮಾಡಿದ್ರು 10 ಜನ ಇದ್ರು, ಪರಿಷತ್ತಿಗೆ ಅನುಮತಿ ಇದೆ, ಅದಕ್ಕೆ ಕೋರಂ ಬರ್ತಾ ಇತ್ತು ಪರಿಷತ್ ಮಾಡಬಹುದು ಅಂತ. ಈ ರೀತಿಯಿಂದ ಅವರು ವೇದಾರ್ಥವನ್ನು ಬಲ್ಲವರಾಗಿದ್ರೆ ಪರಿಷತ್ತು ನಡೆಸಬೇಕು ಅಂತ. ಧರ್ಮದ ಸೂಕ್ಷ್ಮತೆಯನ್ನ ನಿರ್ಣಯ ಮಾಡುವ ವಿಷಯದಲ್ಲಿ ಪುರುಷತ್ ವ್ಯಾಪಾರವನ್ನ ಅಂದ್ರೆ ಸಭಾ ವ್ಯಾಪಾರವನ್ನ ಶಾಸ್ತ್ರವು ಇಷ್ಟಪಟ್ಟುಕೊಂಡಿದೆ. ಅದಕ್ಕೆ ಪುರುಷ ವಿಶೇಷವನ್ನು ಕೂಡ ಇಂತಿಂತ ಪುರುಷರೇ ಇರಬೇಕು ಅಂತ, ವ್ರತಾಣ ಮಹಂತ್ರಾಣ ಜಾತಿ ಮಾತ್ರೋಪಿ ಜೀವಿನ ಸಹಸ್ರಮಿ ಸಮೇತಾನ ಪುರುಷತ್ವ ನಮೀತಿದೆ ಅಂತ. ವ್ರತವಿಲ್ಲ, ಮಂತ್ರಜ್ಞರಲ್ಲ, ಬರೀ ಬ್ರಾಹ್ಮಣರು ಜಾತಿ ಮಾತ್ರ ಬದುಕೊಂಡವರು ಸಾವಿರ ಇದ್ರು ಪುರುಷತ್ವ ಆಗೋದಿಲ್ಲ ಅಂತ ಮಾಡಿದ್ದಾರೆ. ಅಲ್ಲಿಗಳಿದ್ದಾರೆ ಕಮ್ಮಿಂದ ಪರಿಷತ್ ಒಂದು ವೇದವನ್ನು ಅಧ್ಯಯನ ಮಾಡಿದಂತ 10, 4 ವೇದ ಅಧ್ಯಯನಗಳು 3 ಸಾಕಿದ್ದಾರೆ, 3 ಅಧ್ಯಾತ್ಮ ಜ್ಞಾನಿ ಆದ್ರೂ ಒಬ್ಬ. ಈ ರೀತಿ ಇದ್ದರೆ ಅದು ಪರಿಷತ್ ಆಗತ್ತೆ ಅಂತ ಧರ್ಮಶಾಸ್ತ್ರದ ಮನಸ್ಸಿಗೆ ಇದನ್ನ ನಿರ್ಣಯ ಮಾಡಿದೆ. ಧರ್ಮಸೂಕ್ಷ್ಮ ವಿಷಯಕ್ಕೆ ಈ ರೀತಿ ಬೇಕಾದ್ರೆ ಎತ್ತ ಧರ್ಮವೂ ನಿವರ್ತದೆ, ಧರ್ಮವನ್ನು ಮೀರಿರುವ ಧರ್ಮ ಸಂಬಂಧವಿಲ್ಲದಿರುವ ಆತ್ಮವಿಚಾರಕ್ಕೆ ಹೇಳೋದೇನಿದೆ ಸೂಕ್ಷ್ಮತೆ ಬಹಳ ಹೆಚ್ಚಿನದಾಗಿದೆ ಅನ್ನೋದನ್ನು ಹೇಳೋದೇನಿದೆ ಅಂತ. ತಸ್ಮಾದ್ಯಪಿ ಅನುಮಾನಕೋಶಲಂ ಪ್ರಾಜ್ಞಃ ಅನುಮಾನಕೋಶಲರಾಜನಿಗಿದ್ರೂ ಕೂಡ ರಾಜ್ಯವೈಕ್ಯ ಕುರಿತು ರಾಜ ಪ್ರಶ್ನೆ ಮಾಡುವುದು ಯುಕ್ತವಾಗಿದೆ, ನ್ಯಾಯವಾಗಿದೆ, ಸುಲಭವಾಗಿ ತರ್ಕದಿಂದ ಸಿಗುವಂತದ್ದಲ್ಲ. ಗುರುಗಳ ಸಹಾಯದಿಂದಲೇ, ಅನುಭವಿಯಾದ ಜ್ಞಾನಿಗಳ ಸಹಾಯದಿಂದಲೇ ಗೊತ್ತಾಗುವಂಥದ್ದು ಅನ್ನೋದನ್ನ ಇಟ್ಕೊಂಡು ಯಾಜ್ಞವೈಕ್ಯನನ್ನು ಕುರಿತು ಜನಕ ಪ್ರಶ್ನೆ ಮಾಡಿದ್ದೀರಿಗೆ ಯುಕ್ತವಾಗಿದೆ, ನ್ಯಾಯವಾಗಿದೆ. ವಿಜ್ಞಾನ ಕೌಶಲ ತಾರತಮ್ಯೋಪತ್ತೇ ಪುರಾಣ, ವಿಜ್ಞಾನ ಕೌಶಲ ತಾರತಮ್ಯೋಪತ್ತೇ ಪುರಾಣ. ಎಷ್ಟೋ ವಿಷಯ ಜನಕದ ಹೊಳೆದಿರೋದು ಯಾಜ್ಞವೈಕ್ಯ ಹೊಳೆದಿರುವುದಲ್ಲ, ಇನ್ನಾದ್ರಲ್ಲಿ ಬೇರೆಯವರು ಹೊಳೆದಿರುವುದಲ್ಲ. ವಿಜ್ಞಾನದಲ್ಲಿರುವ ಕೌಶಲ, ಕೌಶಲದಲ್ಲಿ ತಾರತಮ್ಯ ಹೆಚ್ಚು ಕಮ್ಮಿ ಅನ್ನೋದು ಹೊಂದತ್ತೆ. 10 ಜನ ಇದ್ದರೆ ತಿಳುವಳಿಕೆ ಒಂದೇ ತರಹ ಮನಕ್ಕಾಗಲ್ಲಪ್ಪ, ಒಬ್ಬರ ತಿಳುವಳಿಕೆ ಒಬ್ಬರ ವ್ಯತ್ಯಾಸ ಆಗಿರುತ್ತೆ, ಕೆಲವು ಸೂಕ್ಷ್ಮ ಆಗಿರುತ್ತೆ, ಕೆಲವು ಇನ್ಯಾವುದೋ ವಿಷಯ ಸೂಕ್ಷ್ಮ ಆಗಿರುತ್ತೆ, ಅವರವರ ಕ್ಷೇತ್ರದಲ್ಲಿ ಅವರು ಸೂಕ್ಷ್ಮವಾಗಿರ್ತಾರೆ. ಈ ವಿಜ್ಞಾನದ ಕೌಶಲ್ಯಕ್ಕೆ ತಾರತಮ್ಯವು ಹೊಂದುತ್ತಿದೆ ಆದ್ದರಿಂದ ಕೌಶಲಿಗೆ ಈ ರೀತಿ ಈ ಸೂಕ್ಷ್ಮ ವಿಚಾರಕ್ಕೆ ಸಹಾಯ ಬೇಕಾಯಿತು, ಇನ್ನೊಬ್ಬರ ಹಿಂದಕ್ಕೆ ತಿಳ್ಕೊಬೇಕಾಯಿತು ಅನ್ನೋದು ಹೊಂದುತ್ತೆ. ಅಥವಾ ಇಷ್ಟರ ಯಾವುದೇ ತರ್ಕ
ಶ್ರುತಿ ಸ್ವಯಮೇವ ಆಖ್ಯಾಯಿಕ ವ್ಯಾಜೇನ ಅಥವಾ ಶ್ರುತಿ ಸ್ವಯಮೇವ ಆಖ್ಯಾಯಿಕ ವ್ಯಾಜೇನ ಅನುಮಾನ ಮಾರ್ಗ ಉಪನ್ಯಸ್ಯ ಅನುಮಾನ ಮಾರ್ಗ ಉಪನ್ಯಸ್ಯ ಅಸ್ಮಾನ್ ಬೋಧಯತಿ ಪುರುಷಪತಿ ಮನುಹರಂತಿ ಅಸ್ಮಾನ್ ಬೋಧಯತಿ ಪುರುಷಪತಿ ಮನುಹರಂತಿ ಪುರುಷಪತಿ ಮನುಹರಂತಿ ಶ್ರುತಿಯಿಂದ ನಮ್ಮ ನಮ್ಮ ಬುದ್ಧಿಯನ್ನು ಅನುಸರಣೆ ಮಾಡುತ್ತಾ ಶ್ರುತಿ ತಾನೇ ಒಂದು ಕಥೆ ನೆಪದಿಂದ ಯಾಕ ಕೇಳಿದ್ರು ಯಾಕೆ ಹೇಳಿದ್ರು ಅದೆಲ್ಲ ಗೌಣ ನಮಗೆ ಯಾವ ಒಂದು ಇದರಿಂದ ತತ್ವಜ್ಞಾನವಾದೀತೋ ವಿಚಾರದಿಂದ ತತ್ವ ಸ್ವಲ್ಪ ಪರಿಚಯವಾದೀತೋ ಅದನ್ನ ಗುರುತು ಮಾಡಿಕೊಳ್ಳೋಕ್ಕೋಸ್ಕರ ಈ ಒಂದು ಪಾಶ್ಚಾತ್ಯ ಪ್ರಕ್ರಿಯೆ ಎನ್ನುವಂತಹ ಒಂದು ನೆಪ ಮಾಡಿಕೊಂಡು ಶ್ರುತಿ ತತ್ವ ಪ್ರತಿಪಾದನೆ ಮಾಡ್ತಾ ಇದೆ. ಆಖ್ಯಾಯಿಕ ವ್ಯಾಜ ವ್ಯಾಜಾನ ನೆಪದಿಂದ ಇದು ಒಂದು ಅನುಮಾನ ಮಾರ್ಗ ಜಯವಾಗಿ ಇದು ಮಂದ ಮಾಧ್ಯಮಾಧಿಕಾರಿಗಳು ಮಾಡಿಕೊಡುತ್ತಾರೆ ಮಾಧ್ಯಮಾಧಿಕಾರಿಗೆ ವಾಕ್ಯಾರ್ಥಿಗಾಗಿಯೂ ತಿಳಿದಾರೆ ಮಧ್ಯಮಾಧಿಕಾರಿಗೆ ನಿರ್ದಿಷ್ಟ ವಿವೇಕಗಳು ಅಂತಾರೆ ಅನುಷ್ಠಾನದ ವಿಚಾರ ಅನ್ನೋದು ಮಂದಾಧಿಕಾರಿಗಳಿಗೆ. ಹಾಗಾಗಿ ಅನುಮಾನ ಮಾರ್ಗವನ್ನು ಮುಂದಿಟ್ಟು ನಮಗೆ ಶ್ರುತಿ ವಿಚಾರವನ್ನು ತಿಳಿಸ್ಕೊಡ್ತಾ ಇದೆ ಅಂತಲೂ ನಾವು ಮಾಡ್ಕೋಬಹುದು. ಯಾಕಂದ್ರೆ ಜನಕರಿಗೆ ಅನುಮಾನ ಇತ್ತೋ ಅಥವಾ ಜನಕರಿಗೆ ಆ ಕೌಶಲ್ಯ ಇತ್ತೋ ಇಲ್ವೋ ಆ ವಿಚಾರ ನಮಗೆ ಸಂಬಂಧಪಟ್ಟಿರೋ ವಿಚಾರ ಅದನ್ನ ಸದ್ಯ ಬರಿ ಗೊತ್ತಿ ನಮಗೆ ಶ್ರುತಿ ತತ್ವ ತಿಳಿಸ್ಕೊಡ್ಕೋಸ್ಕರ ಈ ರೀತಿ ಮಾರ್ಗವನ್ನು ಅನುಸರಣೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ರೆ ಯಾವ ಆಕ್ಷೇಪಕ್ಕೂ ಅವಕಾಶ ಇಲ್ಲ. ನೆಕ್ಸ್ಟ್ ನೀವು ಕೇಳೋಣ ಹೇಳಿ ಬನ್ನಿ ನೀವು ಜನಕಾಭಿಪ್ರಾಯ ಯಾಜ್ಞವಲ್ಕ್ಯೋಪಿ ಯಾಜ್ಞವಲ್ಕ್ಯರು ಏನ್ ಮಾಡಿದ್ರು ಅವ್ರು ಕೇಳಿದ್ರು ಕಿಂಜ್ಯೋತಿ ಕೇಳುವಾಗಲೇ ಜನಕನ ಮನಸ್ಸಿನಲ್ಲಿ ದೇಹೇಂದ್ರಿಯ ಸಂಘಾತದ ವ್ಯವಹಾರಕ್ಕೆ ಒಂದು ವ್ಯತಿರಿಕ್ತವಾದ ಬೆಳಕು ಬೇಕು ಅಂತ ಅಭಿಪ್ರಾಯ ಇದೆ. ಆದ್ರಿಂದ ಜನಕನ ಅಭಿಪ್ರಾಯವನ್ನ ಕಂಡುಬಿಟ್ರು ಪ್ರಶ್ನೆ ಮಾಡುವಾಗಲೇ ಯಾವ ಜ್ಯೋತಿಷಿಂದ ಈ ದೇಹೇಂದ್ರಿಯಗಳು ಕೆಲಸ ಮಾಡುತ್ತೆ ಅಂದ್ರೆ ಬೇರೆದು ಅಂತ ಅರ್ಥ ಇದರೊಳಗೆ ಸೇರ್ಕೊಂಡಿರೋದು ಅಂತ ಅರ್ಥ ಅಲ್ಲ. ಆದ್ರೆ ಜನಕನ ಅಭಿಪ್ರಾಯವನ್ನ ಅಭಿಜ್ಞ ಅಂದ್ರೆ ಗುರುತಿಳಿಯೋರು ಜನಕನ ಅಭಿಪ್ರಾಯವನ್ನ ಗುರುತಿಸಿದ್ರಿಂದ ಅಂದ್ರೆ ಯಾಜ್ಞವಲ್ಕರು ತಿಳ್ಕೊಂಡಿರೋದ್ರಿಂದ ವ್ಯತಿರಿಕ್ತವಾದ ಆತ್ಮ ಜ್ಯೋತಿ ಸಾಕ್ಷಿಯಾಗಿರುವಂತಹ ಜ್ಯೋತಿಯಲ್ಲಿ ಹೇಳಬೇಕಾಗಿದೆ ಎಂದು ಗೊತ್ತಾಗ್ತದೆ. ಈ ಆತ್ಮ ಜ್ಯೋತಿ ವ್ಯತಿರಿಕ್ತವೂ ಹೌದು ವಿಲಕ್ಷಣವೂ ಹೌದು ಕೊನೆಯಲ್ಲಿ ಯಾವುದನ್ನು ಉಳಿಸೋದು ಇಲ್ಲ ಬೆಳಕನ್ನು ಬೆಳೆಸ್ಕೊಳ್ಳೋದು ಉಳಿಯೋದು ಇಲ್ಲ ಅಧ್ಯಾರೋಪ ಅಪವಾದದಿಂದ ಈ ವ್ಯವಹಾರ ನಡೀತಾ ಇದೆ ಅಂತ ಲೋಕ ಪ್ರಸಿದ್ಧವಾದದ್ದನ್ನು ಅಧ್ಯಾರೋಪ ಮಾಡಿಕೊಂಡು ಯಾವ ಬೆಳಕದು ಅಂತ ಪ್ರಶ್ನೆ ಮಾಡಿ ವ್ಯತಿರಿಕ್ತವಾಗಿದೆ ವಿಲಕ್ಷಣವಾಗಿದೆ ಅಂತ ಎರಡು ಅಂಶ ಬೇರೆಯಾಗಿರೋದು ಭಿನ್ನ ಜಾತಿ ಅಂದ್ರೆ ಇವುಗಳೆಲ್ಲ ಯಾವ ಸ್ವಭಾವ ಆ ಸ್ವಭಾವ ಇದು ಎರಡನ್ನೂ ಪ್ರತಿಪಾದನೆ ಮಾಡಬೇಕು ಬೋಧಯಿಷ್ಯನ್ ತಿಳಿಸ್ಕೊಳ್ಬೇಕು ಅಂತ ಹೇಳಿ ಜನಕಂ ವ್ಯತಿರಿಕ್ತ ಪ್ರತಿಪಾದಕಮೇವ ಲಿಂಗಂ ಪ್ರತಿಪಾದ ಜನಕನಿಗೆ ವ್ಯತಿರಿಕ್ತವಾಗಿ ಏನು ತಿಳಿಯೋದು ಕರೆಕ್ಟ್ ಆಗಿದೆ ಅನ್ನೋದನ್ನೇ ಯಥಾಪ್ರಸಿದ್ಧ ಲೋಕದಲ್ಲೂ ಕೂಡ ಪ್ರಸಿದ್ಧ ಲೋಕಪ್ರಸಿದ್ಧ ಅನುಭವ ಇಟ್ಕೊಂಡೆ ಪರಮಾರ್ಥ ಅನುಭವವನ್ನು ಹೇಳಬೇಕಾದ್ರಿಂದ ಲೋಕಪ್ರಸಿದ್ಧವಾದ್ದೇನು ಸೂರ್ಯನ ಬೆಳಕನ್ನು ವ್ಯವಹಾರ ಮಾಡ್ತಾರೆ ಲೋಕದಲ್ಲಿ ಗೊತ್ತಿದೆ. ಆದ್ರೂ ಅಷ್ಟೇ ಅರ್ಥ ಅಲ್ಲ ಇಲ್ಲಿ ಸೂರ್ಯನ ಬೆಳಕಲ್ಲಿ ವ್ಯವಹಾರ ಮಾಡ್ತಾರೆ ಲೋಕ ಗೊತ್ತಿರೋದು ಅಷ್ಟೇ ಹೇಳಿದ್ರೆ ಶಾಸ್ತ್ರ ಹೊಸ ಹೇಳಿದಾಗ ಆಗಲ್ಲ. ಅಲ್ಲಿ ಬೇರೆಯಾಗಿರಬೇಕು ವಿಲಕ್ಷಣವಾಗಿರಬೇಕು ಅನ್ನೋದನ್ನು ಹುಡ್ಕೊಂಡು ಹೋಗಬೇಕು. ಮುಖ್ಯ ದೇಹೇಂದ್ರಿಯ ಸಂಘಾತದ ವ್ಯವಹಾರಕ್ಕೆ ಮಾಡೋಕ್ಕಾಗ್ಲಿ ಅನುಭವಿಸೋಕ್ಕಾಗ್ಲಿ ಹೋಗಿ ಬರೋದು ಮಾಡೋಕ್ಕಾಗ್ಲಿ ಕರ್ತೃತ್ವ ಭೋಕ್ತೃತ್ವಗಳ ಎರಡೂ ಕೂಡ ಜ್ಞಾನಾಧೀನ. ಜ್ಞಾನ ಇಲ್ಲಿ ಹೋದ್ರೆ ಇದನ್ನ ಮಾಡೋಕ್ಕೂ ಬರಲ್ಲ. ಆದ್ರಿಂದ ಯಥಾ ಪ್ರಸಿದ್ಧ ಆದಿತ್ಯ ಜ್ಯೋತಿ ಸಂಭ್ರಾಡಿತಿ ಹೋಗುವಾಗ ಆದಿತ್ಯ ಜ್ಯೋತಿ ಸಂಭ್ರಾಡಿತಿ ಹೋಗುವಾಗ ಕಿಂಜ್ಯೋತಿ ಹಾಗೆ ಸಮಸ್ತ ಪದವೋ ಆದಿತ್ಯ ಜ್ಯೋತಿ ಅಯಂ ಪುರುಷ ಆದಿತ್ಯ ಜ್ಯೋತಿ ಯಾವ ಲಿಂಗ ಆದಿತ್ಯ ಜ್ಯೋತಿ
ಈ ಪುರುಷನು ಆದಿತ್ಯನ ಬೆಳಕಿನಲ್ಲೇ ವ್ಯವಹಾರ ಮಾಡ್ತಾನೆ ಅಂತ ಗೊತ್ತ. ಹೇಗೆ ಆದಿತ್ಯನೇ ಈ ದೇಹೇಂದ್ರಿಯ ವ್ಯವಹಾರಕ್ಕೆ ಬೆಳಕು ಅಂದ್ರೆ ಆದಿತ್ಯನೈವ ಸ್ವಾವಯವ ಸಂಘಾತ ವ್ಯತಿರಿಕ್ತೇನ ಸ್ವಾವಯವ ಸಂಘಾತ ವ್ಯತಿರಿಕ್ತೇನ ಚಕ್ಷುಷೋ ಅನುಗ್ರಾಹಕೇಣ ಆದಿತ್ಯಂಥ ತನ್ನ ದೇಹೇಂದ್ರಿಯ ಸಂಘಾತಕ್ಕಿಂತ ವ್ಯತಿರಿಕ್ತವಾಗಿದೆ. ತನ್ನ ಅವಯವ ಅಂದ್ರೆ ಕಾಲು ಇಂದ್ರಿಯಗಳು ಮನಸ್ಸು ದೇಹ ಇದೆಲ್ಲಕ್ಕಿಂತ ವ್ಯತಿರಿಕ್ತವಾಗಿರುವಂತಹದ್ದು ಆದಿತ್ಯ ಕಣ್ಣಿಗೆ ಅನುಗ್ರಹ ಮಾಡ್ತಾನೆ. ಯಾಕೆಂದ್ರೆ ಕಣ್ಣೇ ಪ್ರಧಾನವಾದ್ದರಿಂದ ನಾನು ಅನ್ನೋದಕ್ಕೆ ಕಣ್ಣಿಗೆ ಅನುಗ್ರಹ ಮಾಡಿದ ವ್ಯವಹಾರ ಕಣ್ಣಿನ ಮುಖಾಂತರವೇ ಅಹಂ ಪ್ರತಿ ಬಂದು ವ್ಯವಹಾರವನ್ನು ಮಾಡೋದ್ರಿಂದ ಕಣ್ಣನ್ನು ಹೇಳಿದ್ದಾರೆ. ಇಂದ್ರಿಯರು ಅಷ್ಟೇ ಕಣ್ಣಿಗೆ ಅನುಗ್ರಹ ಮಾಡುವಂತಹ ಬೆಳಕಿನಿಂದ ಈ ಪ್ರಾಕೃತನಾದ ಪುರುಷ ಅಂದ್ರೆ ಪ್ರಕೃತಿಗೆ ವಶನಾದವನು ಪ್ರಾಕೃತ ಕೇವಲ ವ್ಯವಹಾರ ಮಾಡುವನು. ಇವನು ಯಾವುದೋ ಒಂದು ಜಾಗದಲ್ಲಿ ಕೂತ್ಕೋಬೇಕು ಅಂದ್ರೆ ಒಂದ್ಸಲ ನೋಡ್ತಾನೆ ಸಗಣಿ ಗಿಗಣಿ ಇದೆಯಾ ಹೊಳೆ ಇದೆಯಾ ಕಣ್ಣಿಂದ ನೋಡೇ ಕೂತ್ಕೊಳ್ಳೋದು. ಟಪಾರ ಅಂತ ಕೂತ್ಕೊಂಡು ಗೋಲ್ಡ್ ಮೇಲೆ ಯಾವ್ದ ಮೇಲೆ ಕೂತ್ಕೊಂಡ್ರೆ ಕೆಲವರು ಕುರ್ಚಿ ಕೂರುವ ಕುರ್ಚಿ ತೆಗೆದು ತೆಗೆದು ಬೀಳಿಸ್ತಾರಲ್ಲ ಮಾಡಬಾರ್ದು. ಕೂತ್ಕೊಳ್ಳುವಾಗ ಕುರ್ಚಿ ಹಿಂದೆ ಕೆಳಗೆ ಬಿಡೋದು ತಪ್ಪನ್ನು ಕೆಳಗೆ ಬಿಡೋದು ಆಕಸ ಬುದ್ಧಿ. ಪ್ರಾಕೃತ ಪುರುಷ ಅಂದ್ರೆ ಪ್ರಕೃತಿಗೆ ವಶನಾದ ಪುರುಷ ಅವನು. ಅವನ ಆಸ್ತೆ ಬೆಳಕನ್ನ ನೋಡಿ ಕೂತ್ಕೊಳ್ತಾನೆ ಅಂದ್ರೆ ಬೆಳಕಿನ ಜಾಗದಲ್ಲಿ ಚೆನ್ನಾಗಿದೆಯಾ ಸರಿಯಾಗಿದೆಯಾ ಅಂತ ಹೇಳಿ ಅಂತ ಕೂತ್ಕೊಳ್ತಾನೆ. ಪಲ್ಯಯತೆ ಪರ್ಯೇತಿ ಕ್ಷೇತ್ರ ಅರಣ್ಯಂ ವಾ ಪರ್ಯೇತಿ ಕ್ಷೇತ್ರ ಅರಣ್ಯಂ ವಾ ಪರಿಪರಿ ಅಯತೆ ಅಂತ. ಪರಿಪರಿ ಅಂದ್ರೆ ಅಲ್ಲಲ್ಲಲ್ಲೇ ಸುತ್ತಾಡ್ಕೊಂಡು ಅಡ್ಡಾಡ್ಕೊಂಡು ಬರ್ತಾನೆ. ಇದಾರಲ್ಲ ಅದೋಗ್ಬೇಕು ಇಲ್ಲೋಗ್ಬೇಕು ಇದನ್ನು ಸುತ್ತ ಹೀಗೆ ಪರಿಪರಿ ಅರಿಯೇ ಪರಿಯೇತಿ ಬೇರೆ 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 ಕಡೆ ಇದಾಗ ಕ್ಷೇತ್ರ ಅಂದ್ರೆ ಈಗ ಈ ಕೈದಲ್ಲ ಅದನ್ನ ನೋಡ್ಬೇಕು ದೂರ ನೋಡ್ಬೇಕು ಈ ದೂರ ನೋಡ್ಬೇಕು ವ್ಯತ್ಯಾಸ ಗೊತ್ತಾಯ್ತು ನಮ್ಗೆ ಅರ್ಥವೇ ಆಗಲ್ಲ. ಎಲ್ಲಾ ಕಡೆ ಇದ್ದು ಸಾಮಾನ್ಯ ನೋಡೋದು ಬುದ್ಧಿವಂತ ಅವರು ವಿಶೇಷ ಮಾಡೋ ಕಾಮಿ ಸ್ವಯಂ ಕಾಮಿ ವಿಶೇಷ ಅನ್ವೇಷಿ ವಿಶೇಷವಾಗಿ ಸ್ಪೆಷಲ್ ಕುತೂಹಲ ಆಸಕ್ತಿ ಕಾಮ ಕೆಟ್ಟದಾರಿ. ಈ ಪುರುಷ ಕ್ಷೇತ್ರವನ್ನು ಅರಣ್ಯವನ್ನು ಕಾಡಲ್ಲಿ ಹೋಗಿಸಬೇಕು ಗುಡ್ಡ ಹತ್ತಬೇಕು ಅದು ಪರಿಯೇತಿ ಬೆಳಕಿನಲ್ಲೇ ಹೋಗ್ತಾನೆ. ತತ್ರ ಗತ್ವಾ ಕರ್ಮ ಕೊಡುತ್ತೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಕರ್ಮ ತನಗೆ ದೇಹೇಂದ್ರಿಯಕ್ಕೆ ಅನುಕೂಲವಾಗುವ ವಸ್ತುವನ್ನ ನೋಡ್ಕೊಂಡು ಓ ಇದನ್ನ ಮಾಡ್ಕೋಬೇಕು ಇದನ್ನ ದುಡಿಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಸೂರ್ಯನ ಬೆಳಕಿನ ವಿಪಲ್ಯೇತಿ ವಿಪರ್ಯೇತಿ ಚ ಯಥಾಗತ ತನ್ನ ಸ್ವಂತ ಮನೆ ತನ್ನ ಭದ್ರವಾದ ಮನೆ ಭಯ ಇಲ್ಲದ ಮನೆ ಮಾಡಲು ಈ ರೀತಿ ಆದಿತ್ಯನ ಬೆಳಕಿನಲ್ಲೇ ಈ ವ್ಯವಹಾರವೆಲ್ಲ ನಡೆಯುತ್ತೆ. ಅತ್ಯಂತ ವ್ಯತಿರಿಕ್ತ ಜ್ಯೋತಿಷ್ಠ ಪ್ರಸಿದ್ಧತಾ ಪ್ರದರ್ಶನಾರ್ಥಂ ಅತ್ಯಂತ ವ್ಯತಿರಿಕ್ತ ಜ್ಯೋತಿಷ್ಠ ಅನೇಕ ವಿಶೇಷಣ ಅನೇಕ ವಿಶೇಷಣ ಒಂದ್ ಹೇಳಿದ್ರೆ ಸಾಕಾಯಿತು. ಕೂತ್ಕೊಳ್ತಾನೆ ಓಡಾಡ್ತಾನೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾನೆ ಮತ್ತ ಇಷ್ಟೆಲ್ಲ ಯಾತಕ್ಕೆ ಹೇಳ್ಬೇಕಾಗಿತ್ತು ಅಂದ್ರೆ ಆ ಬೆಳಕು ಈ ದೇಹೇಂದ್ರಿಯಗಳಿಗಿಂತ ಪೂರ್ಣವಾಗಿ ಬೇರೆಯಾಗಿದೆ ಸಂಬಂಧವೇ ಇಲ್ಲ ವಿಲಕ್ಷಣವಾಗಿದೆ ಎಂದು ತೋರಿಸೋಕ್ಕೋಸ್ಕರವಾಗಿ ಅನೇಕ ವಿಶೇಷಣಗಳನ್ನು ಇಲ್ಲಿ ಆಸ್ತೆ ಪಲ್ಯತೆ ಕರ್ಮ ಕುರುತೆ ವಿಪಲ್ಯತೆ ನಾಲ್ಕು ವಿಶೇಷಣ ಅಂದ್ರೆ ಅಷ್ಟೆಲ್ಲ ಇವನು ಮಾಡೋದು ವ್ಯತಿರಿಕ್ತವಾದ ಬೆಳಕಿನಲ್ಲಿ ಅಂತ. ಇಲ್ಲಿ ಒಂದೇ ಬರೀ ಕೂತ್ಕೊಂಡದ್ದು ಹೇಳ್ಬಿಟ್ರೆ ಅಲ್ಲೇ ಇರ್ಬೋದಲ್ಲ ಅಂತ ಹೇಳ್ಬಹುದು ಓಡಾಡುವಾಗ ಅಲ್ಲೂ ಇರ್ಬಹುದು ಅದು. ಈಗ ಅನೇಕ ವಿಶೇಷಣ ಕೊಟ್ಟರೆ ಅದು ಭಿನ್ನವಾದಂತಹ ಬೆಳಕು ಅದು ಪ್ರಸಿದ್ಧವಾಗಿದೆ ಅನ್ನೋದಕ್ಕೋಸ್ಕರ ಇಷ್ಟು ವಿಶೇಷಗಳನ್ನು
ಬಾಹ್ಯ ಅನೇಕ ಜ್ಯೋತಿ ಪ್ರದರ್ಶನ ಆದಿತ್ಯ ಒಂದೇ ಸಾಕಾಯಿತು. ಬೇರೆ ಬೇರೆ ಜ್ಯೋತಿಷ್ಯನ್ ಯಾಕೆ ಹೇಳಿದ್ರಿ ಅಷ್ಟಮಿತಿ ಆದಿತ್ಯ? ಈ ಅನೇಕ ಹೊರಗಿರುವ ಅನೇಕ ಜ್ಯೋತಿಷ್ಯಗಳನ್ನು ತಿಳಿಸಿರೋದು ವ್ಯತಿರಿಕ್ತವಾದಂತಹದ್ದು ಎಲ್ಲೂ ಬಿಟ್ಟು ಹೋಗೋದಿಲ್ಲ. ದೇಹೇಂದ್ರಿಯ ಸಂಘಾತಕ್ಕೆ ವ್ಯತಿರಿಕ್ತವಾದಂತಹ ಒಂದು ಬೆಳಕಿನಿಂದ ಕೆಲಸ ಮಾಡ್ತಾ ಇದ್ದೆ ಅನ್ನೋದು ವ್ಯಭಿಚಾರಿತ್ವ. ಎಲ್ಲೂ ಕೂಡ ಅದಕ್ಕೆ ಬದಲು ಇಲ್ಲ, ಎಕ್ಸೆಪ್ಷನ್ ಇಲ್ಲ. ದೇಹೇಂದ್ರಿಯವರು ಎಲ್ಲೇ ಕೆಲಸ ಮಾಡಲಿ ಮತ್ತೊಂದು ಬೆಳಕಿನಿಂದಲೇ ಬೇರೊಂದು ಬೆಳಕಿನಿಂದಲೇ ಕೆಲಸ ಮಾಡಬೇಕು ಅಂತ ಕರತಂತ್ರವೇ ಚೇತನವಾಗಿರುವುದರಿಂದ ಕರ್ಮವನ್ನು ನಡಿಬೇಕಾದ್ರೆ ಯಾವಾಗಲೂ ಪರತಂತ್ರವಿರುತ್ತೆ. ಅಚೇತನವಾದ ದೇಹೇಂದ್ರಿಯಗಳು ಬೇರೆ ಯಾರ ಒಂದು ಬೆಳಕಿನಿಂದಲೇ ಕೆಲಸ ಮಾಡ್ತಾ ಇದ್ದೀವಿ ಅಂತ ವಿಚಾರಿತ್ವಾದ ವ್ಯತಿರಿಕ್ತವು ಎಲ್ಲೂ ಬಿಟ್ಟೋಗಿಲ್ಲ, ಲಕ್ಷಣವಾದದ್ದು ಬಿಟ್ಟೋಗಿಲ್ಲ ಅನ್ನೋ ತೋರಿಸೋಕ್ಕೋಸ್ಕರವಾಗಿ ಈ ರೀತಿ ಅನೇಕವಾದಂತಹ ಜ್ಯೋತಿಷ್ಯ ಉದಾಹರಣೆ ಅನುಭವದಲ್ಲೂ ಇದೆ. ಸರಿಯಾಗಿದೆ, ಯುಕ್ತಿಯುಕ್ತವೂ ಅನುಭವ ಸಮ್ಮತವೂ ಆಗಿರುವಂತಹ ವಾಕ್ಯ ಆದಿತ್ಯ ಎಂಬ ಜ್ಯೋತಿಷ್ಯನಿಂದ ಇವನು ವ್ಯತಿರಿಕ್ತವಾದಂತಹ ಬೆಳಕಿನಿಂದ ಕೆಲಸ ಮಾಡ್ತಾ ಇದ್ದಾನೆ. ಸರಿಯಾಗಿದೆ, ಯಾಜ್ಞವಲ್ಕ್ಯರ ಮಾತನ್ನ ಅನುಭವಕ್ಕೆ ತಗೊಂಡದ್ದನ್ನ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾನೆ? ಜನಕ. ಅವನು ನಮ್ಗೆ ಹೇಳಿದ್ ನನ್ನ ಅನುಭವ ಬಂತು ಅಂತ. ನೋಡಪ್ಪ, ಇದು ಇಟ್ಟಿಗೆನೋ ಬೆಲ್ಲನೋ ಯಾವ್ದು ನೋಡು ಅಂದ್ರೆ ತಿಂದ ಮೇಲೆ ಓ ಬೆಲ್ಲ ಹೌದು, ಯಾಕಂದ್ರೆ ಸಿಹಿ ಇಟ್ಟಿಗೆ ಆದ್ರೆ ಡಬ್ಬಿಲಿ ಇಡೋಲ್ಲ ಬೆಲ್ಲ ಅಂತ ಹಾಗೆ ಅನುಭವ ಯುಕ್ತಿಗಳಿಂದ ಏನಂತ ಹೌದು. ನೀವು ಹೇಳಿದ ವಾಕ್ಯ ನನ್ನ ಅನುಭವದಲ್ಲೂ ಇದೆ, ಯುಕ್ತಿಗೂ ಹೊಂದತ್ತೆ. ಈಗ ಒಂದು ಪ್ರಶ್ನೆ, ಒಂದು ಉತ್ತರ. ಅಷ್ಟಮಿತೆ ಆದಿತ್ಯ ಅಷ್ಟಮಿತ ಆದಿತ್ಯ ಅಷ್ಟಮಿತೆ ಯಾಜ್ಞವಲ್ಕ್ಯ ಆದಿತ್ಯನು ಅಸ್ಮಾನವಾಗೂ ಕಂಡಿದೆ ಬೆಳಕು, ನಿತ್ಯವಾದ ಬೆಳಕು ಅಂತ ಆಗ್ತದೆ. ಗುರುಗಳೇ, ನೀವು ಪಕ್ಕಕ್ಕೆ ತಿರ್ಕೊಂಡ್ ಮಾತಾಡಿದ್ರೆ ಕ್ಲಾರಿಟಿ ಬರ್ತಿಲ್ಲ, ನೀವು ಪಕ್ಕಕ್ಕೆ ತಿರ್ಕೊಂಡ್ ಮಾತಾಡಿದ್ರೆ ಕ್ಲಿಯರ್ ಆಗಲ್ಲ, ನೀವು ಎದುರು ತಿರ್ಕೊಂಡ್ ಮಾತಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಕೇಳಿಸುತ್ತೆ, ನೀವು ಆ ಕಡೆ ತಿರ್ಕೊಂಡ್ ಮಾತಾಡಿದ್ರೆ ಸ್ಪಷ್ಟವಾಗಿ ಆಗಲ್ಲ. ಅಸ್ತಮಿತೆ ಆದಿತ್ಯ ಯಾಜ್ಞವಲ್ಕ್ಯ, ಇಲ್ಲಿ ಯಾವ ಜ್ಯೋತಿ ಸರ್ವದಾ ಇರುತ್ತೋ ವಿಲಕ್ಷಣವಾಗಿದ್ರು ಆ ಜ್ಯೋತಿಷು ವ್ಯವಹಾರವಿಲ್ಲದೆ ಹೋದ್ರು ತನ್ಪಾಡಿಗೆ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ವ್ಯವಹಾರ ಇಲ್ಲದೆ ಜ್ಯೋತಿಷೇ ಇಲ್ಲ ಅಂತ ಹೇಳ್ತೀವಿ, ಅದಾಗಲ್ಲ. ಆ ಅರಿವಿದ್ದಾಗಲೂ ಯಾವ ಅರಿವು ಈ ವ್ಯವಹಾರಕ್ಕೆ ಬೇಕೋ ಆ ಅರಿವಿದ್ದಾದ್ರೂ ವ್ಯವಹಾರವೇ ಇಲ್ಲದೆ ಹೋಗ್ಬೋದು. ಆದ್ರಿಂದ ಅಸ್ತಮಿತ ಆದಿತ್ಯ ಅಂತ ಹೇಳಿದಾಗ ಚಂದ್ರ ಸೂರ್ಯ ಏನೋ ಮರೆಯಾಗಿರ್ತಾನೆ. ಆವಾಗ ನೀವು ಕೆಲಸ ಮಾಡ್ಬೇಕಲ್ಲ, ರಾತ್ರಿ ಆಯ್ತು ಅಂತಂದ್ರೆ ಸುಮ್ಮನೆ ಇರೋಕ್ಕಾಗಲ್ಲ, ಕೂತ್ಕೊಳ್ಳೋದು ಓಡಾಡೋದು
ಏನು ಕಿಂಜ್ಯೋತಿರೇವಾಯಂ ಪುರುಷ ಯಾವ ಬೆಳಕಿನಿಂದ ಯಾವ ಅರಿವಿನಿಂದ ಈ ದೇಹೇಂದ್ರಿಯ ಸಂಘಾತವು ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ಚಂದ್ರಮಾ ಏವ ಅಸ್ಯ ಜ್ಯೋತಿ, ಚಂದ್ರನ ಬೆಳಕಿನಿಂದ ಮಾಡ್ತಾನೆ. ಲೋಕ ಪ್ರಸಿದ್ಧವಾದಂತೆ ಹೇಳ್ತಾರೆ, ಚಂದ್ರನ ಬೆಳಕಿನಲ್ಲೇ ಇವನು ಒಂದ್ ಕಡೆ ಸರಿಯಾಗಿ ಕೂತ್ಕೋತಾನೆ, ಓಡಾಡ್ತಾನೆ, ಕೆಲಸ ಮಾಡ್ತಾನೆ, ಬಲ್ಲಿ ಐತಿ, ವಾಪಸ್ ಬರ್ತಾನೆ. ನೀವು ಹೇಳುತ್ತೀರಿ ಆಗ ಚಂದ್ರನ ಬೆಳಕುತ್ತೆ, ಚಂದ್ರನ ಬೆಳಕನ್ನು ಒಪ್ಪೋಣ. ತಥಾ ಅಸ್ತಮಿತೆ ಆದಿತ್ಯ ಯಾಜ್ಞವಲ್ಕ್ಯ, ತಥಾ ಅಸ್ತಮಿತೆ ಆದಿತ್ಯ ಯಾಜ್ಞವಲ್ಕ್ಯ, ಜ್ಯೋತಿರೇವಾಯಂ ಪುರುಷ ಇತಿ, ಜ್ಯೋತಿರೇವಾಯಂ ಪುರುಷ ಇತಿ, ಚಂದ್ರಮಾ ಏವ ಸತ್ಯ ಜ್ಯೋತಿ, ಚಂದ್ರಮಾ ಏವ ಸತ್ಯ ಜ್ಯೋತಿ. ಹಾಗೆಯೇ ವ್ಯತಿರಿಕ್ತವಾದ ಬೆಳಕಿನಿಂದ ವ್ಯವಹಾರ ಮಾಡುವಾಗ ಆದಿತ್ಯನು ಅಸ್ತಮಾನವಾದರೆ ಬೆಳಕ್ಯಾವುದು ಅಂತ ಯಾಜ್ಞವಲ್ಕ್ಯನ ಕೇಳೋಣ. ಕಿಂಜ್ಯೋತಿರೇವಾಯಂ ಪುರುಷ, ಈ ದೇಹೇಂದ್ರಿಯ ಸಂಘಾತವು ವ್ಯವಹಾರ ಮಾಡುವುದಕ್ಕೆ ಏನು ಬೆಳಕು ಅಂದ್ರೆ ಚಂದ್ರಮಾ ಏವಾಸ್ಯ ಜ್ಯೋತಿ ಸಮಾನ. ಚಂದ್ರನೇ ಇದು ಅಸ್ಯ ಅಂದ್ರೆ ಪುರುಷಸ್ಯ ದೇಹೇಂದ್ರಿಯ ಸಂಘಾತಸ್ಯ, ಈ ದೇಹೇಂದ್ರಿಯ ಸಂಘಾತಕ್ಕೆ ಚಂದ್ರನ ಬೆಳಕಿನಿಂದ ಇದು ಕೆಲಸ ಮಾಡ್ತಾ ಇದೆ. ಚಂದ್ರನ ಬೆಳಕಾಗಲಿ ಸೂರ್ಯನ ಬೆಳಕಾಗಲಿ ಮತ್ತೊಂದು ಬೆಳಕನ್ನ ಇಟ್ಟುಕೊಂಡು ಇದೆ ಅನ್ನಿಸ್ಕೊಳತ್ತೆ, ಸರ್ವದಾ ಇರುವುದೂ ಇಲ್ಲ. ವ್ಯತಿರಿಕ್ತತ್ವ ಒಂದು ಸಮಾನ ಅಂದ್ರೆ ದೇಹೇಂದ್ರಿಯ ಸಂಘಾತಕ್ಕಿಂತ ಬೇರೆಯಾಗಿರೋದು ಅನ್ನೋದು ಸಮಾನ. ಆದರೂ ಕೂಡ ಅವುಗಳು ಅಚೇತನಾಂಶದಿಂದ ಕೂಡಿರೋದೇ, ಅಂದ್ರೆ ಚಂದ್ರನ ಬೆಳಕಾಗಲಿ ಚೇತನಗಳೇ. ಆದ್ರೆ ಅದು ಉಪಯೋಗ ಅನುವಾದ ಮಾಡಿ ಒಂದು ಸ್ವಲ್ಪ ವ್ಯತಿರಿಕ್ತವಾದದ್ದು ಅನ್ನೋದನ್ನು ಇಟ್ಕೊಂಡೇ ಈಗ ಮುಂದಿನ ಭಾಗ. ಅಸ್ತಮಿತೆ ಆದಿತ್ಯ ಯಾಜ್ಞವಲ್ಕ್ಯ, ಅಸ್ತಮಿತೆ ಆದಿತ್ಯ ಯಾಜ್ಞವಲ್ಕ್ಯ, ಚಂದ್ರಮಸ್ಯ ಅಸ್ತಮಿತೆ, ಚಂದ್ರಮಸ್ಯ ಅಸ್ತಮಿತೆ, ಜ್ಯೋತಿರೇವಾಯಂ ಪುರುಷ ಇತಿ, ಜ್ಯೋತಿರೇವಾಯಂ ಪುರುಷ ಇತಿ, ಅಗ್ನಿರೇವಾಸ್ಯ ಜ್ಯೋತಿರಿತಿ, ಅಗ್ನಿರೇವಾಸ್ಯ ಜ್ಯೋತಿರ್ಭವತಿ, ಅಗ್ನಿರೇವಾಯಂ ಚಂದ್ರವಸ್ಯಸ್ತಮಿತೆ ಇಂಜ್ಯೋತಿರೇವಾಯಂ ಪುರುಷ ಇತಿ ಅಗ್ನಿರೇವಾಸ್ಯ ಜ್ಯೋತಿರ್ಭವತಿ ಇತಿ ಅಗ್ನಿರೇವಾಯಂ ಜ್ಯೋತಿಷ ಪಲ್ಯಯತೆ ಕರ್ಮ ಕುರುತೆ ವಿಪಲ್ಯೇತಿ ಇತಿ ಅಸ್ತಮಿತೆ ಆದಿತ್ಯ ಯಾಜ್ಞವಲ್ಕ್ಯ ಚಂದ್ರಮಸಿ ಅಸ್ತಮಿತೆ ಅಗ್ನಿ ಅಗ್ನಿನ ಜ್ಯೋತಿ ಪಲ್ಯಯತೆ ಕರ್ಮ ಯಾಜ್ಞವಲ್ಕ್ಯ ಪ್ರಶ್ನೆ ಮುಂದೆ ಕೊರಿಸ್ತಾ ಇದ್ದಾರೆ. ಆದಿತ್ಯನು ಅಸ್ತಮಾನವಾದ, ಚಂದ್ರನು ಅಸ್ತಮಾನವಾಗಿದ್ದಾನೆ, ಚಂದ್ರನು ಕೂಡ ಎಲ್ಲ ದೇಶಗಳಲ್ಲ. ಆದ್ರೆ ಯಾವ ಬೆಳಕನ್ನು ಇಟ್ಕೋತಾನೆ ಅಂದ್ರೆ ನೀವು ಆಯ್ತು, ಈ ಲೋಕದಲ್ಲಿ ಇರುವಂತ ವಿದ್ಯುತ್, ಬುಡ್ಡಿ, ಬ್ಯಾಟ್ರಿ ಎಲ್ಲ ಸೇರ್ಕೊಳ್ತಾವ್ ಅಗ್ನಿಶಬ್ದದಿಂದ ಭೂಲೋಕದಲ್ಲಿರುವ ಬೆಳಕು, ಅದಾದ್ರೆ ಅಂತರಿಕ್ಷದಲ್ಲಿರುವ ಬೆಳಕು, ಸೂರ್ಯ ದ್ವಿಲೋಕದಲ್ಲಿರೋ ಬೆಳಕು, ಇವರು ಅಗ್ನಿ ಅನ್ನೋದು ಭೂಲೋಕದಲ್ಲಿರೋ ಬೆಳಕು. ಭೂಲೋಕದ ಬೆಳಕು ಅಂದ್ರೆ ಕರೆಂಟ್ ಸೇರ್ತು, ಆಮೇಲೆ ಇದು ಬುಡ್ಡಿ ಬ್ಯಾಟ್ರಿ ಏನೇನ್ ಬೆಳಕು ನಿಮ್ ಇದು ಎಲ್ಲ ಬೆಳಕು ಸೇರ್ತು. ಆ ಬೆಳಕಿನಿಂದಲೇ ಇವನು ವ್ಯವಹಾರ ಮಾಡ್ತಾನೆ. ಈ ಅಗ್ನಿ ಎಂಬ ಬೆಳಕಿನಿಂದಲೇ ಇವನು ಒಳ್ಳೆ ಜಾಗ ಕೂತ್ಕೊಳ್ಳೋದು, ಓಡಾಡೋದು, ಕೆಲಸ ಮಾಡೋದು, ವಾಪಸ್ ಬರೋದು ಎಲ್ಲ ಮಾಡ್ತಾ ಇರ್ತಾನೆ ಯಾಜ್ಞವಲ್ಕ್ಯ. ಇಲ್ಲಿ ಇದುವರೆಗೂ ನಮಗೆ ಕರೆಂಟ್ ಕೈ ಕೊಟ್ಟು ಬೆಳಕಿಲ್ಲ, ಕೆಲಸ ಮಾಡೋಕ್ಕಾಗಲಿಲ್ಲ, ಪ್ರವಚನ ಇಲ್ಲ, ಎಲ್ಲ ನಿಂತೋಯ್ತು ವ್ಯವಹಾರ. ದೇಹೇಂದ್ರಿಯ ಸಂಘಾತ ವ್ಯವಹಾರವಲ್ಲ, ಕಾಲು ಗಂಟೆ ನಿಂತೋಯ್ತು, ಕೇಳಿಸ್ತಾ ಇರಲಿಲ್ಲ. ಹೀಗೆ ಮನುಷ್ಯನಿಗೆ ಬೆಳಕು ವ್ಯತಿರಿಕ್ತವಾದ ಬೆಳಕನ್ನ ಆಶ್ರಯಿಸ್ಕೊಂಡಿದ್ದಾನೆ, ಅದು ಸರ್ವದಾ ಇರಬೇಕು. ಇಲ್ಲಿ ಮೂರ್ನಾಲ್ಕು ಉದಾಹರಣೆ ಇದ್ರೆ ಸರ್ವದಾ ಇರೋದಿಲ್ಲ ಅಂತ. ಯಾವ ಬೆಳಕಿನಿಂದ ಈ ದೇಹೇಂದ್ರಿಯ ಸಂಘಾತವು ತನ್ನ ಕೆಲಸವನ್ನ ಮಾಡುತ್ತೆ, ಕೂತ್ಕೊಳ್ಳುತ್ತೆ. ಅಸ್ತಮಿತೆ ಆದಿತ್ಯ ಚಂದ್ರಮಸಿ ಅಸ್ತಮಿತೆ ಅಗ್ನಿರ್ಜ್ಯೋತಿ, ಅಸ್ತಮಿತೆ ಆದಿತ್ಯ ಚಂದ್ರಮಸಿ ಅಸ್ತಮಿತೆ ಅಗ್ನಿರ್ಜ್ಯೋತಿ. ಆದಿತ್ಯನು
ಅಸ್ತಮಾನವಾಗಿ ಚಂದ್ರನು ಅಸ್ತಮಾನವಾದಾಗ ಮರೆಯಾದಾಗ ಅಗ್ನಿಯೇ ಬೆಳಕಾಗಿರ್ತಾನೆ ಅಂತ ಹೇಳಿದ್ರು. ಅಗ್ನಿಯನ್ನು ಕೇಳ್ತಾರೆ ನಾಳೆ ಕೈಮಾಯಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಎಲ್ಲ ಸಂಕ್ರಾಂತಿ ಶುಭಾಶಯಗಳು, ಕರ್ಕಾಟಕ ಸಂಕ್ರಾಂತಿ ಶುಭಾಶಯಗಳು. ಅತ ನಾರಾಯಣ. ನಮಸ್ಕಾರ ಗುರುಗಳು. ಗಂಗಾಷ್ಟಾನಕ್ಕೆ ಹೋಗ್ತಾ ಇದೀವಿ 11:00 ಎಲ್ಲರೂ ಮುಗಿಬಿಡ್ತೀನಿ. ಸಪ್ತಾಹ ಏನ್ ಮಾಡೋದು ಆಮೇಲೆ ಹತ್ತ ಅಣ್ಣ ಮಾಡಿಸ್ತಾರ ಅದಕ್ಕೆ.